ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ಎಲ್ಲ ಬೆಳಕಿಗೂ ಮೂಲ ಕಾರಣನಾದ ಕುಂದಿಲ್ಲದ ವರದಾನಗಳನ್ನು ದಯಪಾಲಿಸುವ ಕ್ರಿಸ್ತ ಯೇಸುವಿನ ನಾಮದಲ್ಲಿ, ದೇವಕುಮಾರನ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಈ ಶಕ್ತಿಯುತ ದೇವರ ವಾಕ್ಯಕ್ಕೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಸಮಯ ಈ ದಿನ ನಾವು ಧ್ಯಾನಿಸಲಿರುವಂಥ ದೇವರ ವಾಕ್ಯ ಭಾಗದ ಅಂಶ, ಕ್ರಿಸ್ತನು ನಿಮ್ಮಲ್ಲಿರುವ ಕ್ರಿಸ್ತನೇ ಉತ್ತರ. ಹೌದು ಪ್ರಿಯರೇ, ಕ್ರಿಸ್ತನು ನಮ್ಮಲ್ಲಿರುವುದಾದರೆ ಎಲ್ಲ ಪರಿಸ್ಥಿತಿಗಳಿಗೆ ಸಮಸ್ಯೆಗಳಿಗೆ ಉತ್ತರವಾಗಿರುತ್ತಾನೆ. ಇಂಥ ಅತ್ಯುತ್ತಮ ಅಂಶವನ್ನು ಧ್ಯಾನಿಸಿಕೊಳ್ಳೋಣ. ಪ್ರೇರೆ, ನಿಮ್ಮಲ್ಲಿರುವ ಕ್ರಿಸ್ತನೇ ಉತ್ತರ. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆ ಕೀರ್ತನೆ ಮೂಲಕ ದೇವರನ್ನು ಮಹಿಮೆ ಪಡಿಸೋಣ. ಪ್ರೇರೆ, ದೇವರ ಸಹಾಯ ಶಕ್ತಿ ವಿಜಯ ಹಸ್ತಕ್ಕಾಗಿ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳೋಣ. ಪ್ರಾರ್ಥನೆ. ತಂದೆಯೇ, ಆತ್ಮಸ್ವರೂಪನಾದ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ನಂಬಿಗಸ್ತನು ನೀತಿವಂತನಾದ ದೇವರೇ, ನಿಮ್ಮ ಪ್ರಿಯ ಕುಮಾರ ಯೇಸು ನಾಮದಲ್ಲಿ ವಿಶ್ವಾಸವಿಟ್ಟ ಪ್ರತಿಯೊಬ್ಬ ಮಗ ಮಗಳನ್ನು ನೀವು ಪ್ರಭುವಿನ ರಕ್ತದಿಂದ ತೊಳೆದು ಎಲ್ಲ ಅಧರ್ಮಗಳಿಂದ ಅನೀತಿಯಿಂದ ತೊಳೆದು ಶುದ್ಧೀಕರಿಸುತ್ತೀರಿ. ಅದಕ್ಕಾಗಿ ಸ್ತೋತ್ರ ತಂದೆ. ಪ್ರಭುವೇ, ಈ ವಾಕ್ಯವನ್ನು ಧ್ಯಾನಿಸಲು ಹೋಗುತ್ತಿರುವಾಗ, ಕ್ರಿಸ್ತನೇ ನಮ್ಮಲ್ಲಿರುವ ಉತ್ತರ ಎನ್ನುವ ಅಂಶ ಧ್ಯಾನಿಸಲು ಹೋಗುತ್ತಿರುವಾಗ, ನೀನೇ ನಿನ್ನ ಪರಿಶುದ್ಧ ಆತ್ಮನಿಂದ ನಮ್ಮೊಂದಿಗೆ ಮಾತನಾಡಿ ನಮ್ಮ ಅಂಧಕಾರವನ್ನು ತೊಲಗಿಸಿರಿ, ನಮ್ಮ ಅಜ್ಞಾನವನ್ನು ತೊಲಗಿಸಿರಿ. ಎಲ್ಲ ಸಮಸ್ಯೆಗಳಿಗೆ ಕ್ರಿಸ್ತ ಯೇಸುವೆ ಉತ್ತರವಾಗಿದ್ದಾನೆಂದು ಕಂಡುಕೊಳ್ಳಲು ಪ್ರಭು ಹೇಳಿದಂತೆ, ದೇವರ ರಾಜ್ಯವು ಈಗೋ ಅಲ್ಲಿದೆ ಇಲ್ಲಿದೆ ಎಂದು ಕಾಣುವಂತೆ ಬರುವುದಿಲ್ಲ, ಈಗೋ ದೇವರ ರಾಜ್ಯವು ನಿಮ್ಮೊಳಗೆ ಇದೆ ಎನ್ನುವಂತೆ ನಾವು ಅರ್ಥ ಮಾಡಿಕೊಳ್ಳಲು ಈ ವಾಕ್ಯದಿಂದ ನಮ್ಮನ್ನು ಅಭಿಷೇಕಿಸಬೇಕೆಂದು ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ವಾಕ್ಯವನ್ನು ಆಲಿಸುವಾಗ ಅಡ್ಡಿ ಬರುವ ಎಲ್ಲ ಅಂಧಕಾರ ಅಜ್ಞಾನದ ಬಂಧನದ ಶಕ್ತಿಗಳು ಪಾಪಶಾಪದ ಕಟ್ಟುಗಳು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬಂಧಿಸಲ್ಪಟ್ಟು ಪಾತಾಳಕ್ಕೆ ತಾಳಲ್ಪಡಲಿ ಯೇಸು ನಾಮದಲ್ಲಿ. ಹೌದು ತಂದೆ, ಹೀಗೆ ನಿಮ್ಮ ಮಕ್ಕಳಿಗೆ ಮಾರ್ಗವು ಸತ್ಯವು ಜೀವವಾಗಿ ಅನುಗ್ರಹಿಸುತ್ತಾ ಬರಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಬನ್ನಿ ಪ್ರಿಯರೇ, ನಾವು ಕ್ರಿಸ್ತನೇ ನಿಮ್ಮಲ್ಲಿರುವ ಉತ್ತರ. ಹೌದು ಪ್ರಿಯರೇ, ಅಂತ ದೇವರ ವಾಕ್ಯವನ್ನು ಆಲಿಸಲು ಅಂಶವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಒಂದು ಆತ್ಮೀಕ ಗೀತೆಯನ್ನು ಆಡಿಕೊಂಡು, ಪರಲೋಕ ಸಂಬಂಧವಾದ ಆತ್ಮ ಸಂಬಂಧವಾದ ಗೀತೆಯನ್ನು ಆಡಿಕೊಂಡು ದೇವರನ್ನು ಮಹಿಮೆ ಪಡಿಸೋಣ. ಪ್ರೇರೆ, ಮತ್ತು ವಾಕ್ಯವನ್ನು ಆಲಿಸುವ ಆ ಬುದ್ಧಿ ವಿಕಾಸ ಪಡೆಯಲು ಪ್ರಭುವಿನ ಸಹಾಯ ಪಡೆಯೋಣ. ಹೌದು ಪ್ರೇರೆ, ಪರಲೋಕದ ಯೆರೂಸಲೇಮು, ಪರಿಶುದ್ಧ ಸಿಯೋನ್, ದಿವ್ಯ ನಗರ, ದೇವರು ನಮಗೆ ದಯಪಾಲಿಸುವ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು, ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಯೋಹಾನನ ದರ್ಶನದಲ್ಲಿ ಕಾಣುತ್ತಾನೆ. ಪ್ರಿಯರೇ, ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತಂತೆ. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತ್ತೆಂದು ಹೇಳುತ್ತಿದ್ದಾನೆ. ನಾವು ಪ್ರಕಟಣೆ ಗ್ರಂಥ 21:2-3 ನೋಡುತ್ತೇವೆ. ಆ ಒಂದು ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. 2 ಅದು, ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಇರುವುದಿಲ್ಲ, ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕೂತಿದ್ದಾತನು, ಇಗೋ ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂದನು. ಹೌದು ಪ್ರೇರೆ, ಆಗ ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವುಗಳೂ ಆಗಿವೆ ಸತ್ಯವೂ ಆಗಿವೆ ಎಂದು ಹೇಳಿದನು. ಆಗ ಸಿಂಹಾಸನದ ಮೇಲೆ ಕೂತಿದ್ದಾತನು, 6 ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಎಲ್ಲ ನೆರವೇರಿತು, ಆದಿಯೂ ಅಂತವೂ ನಾನೇ, ಪ್ರಾರಂಭವೂ ಸಮಾಪ್ತಿಯೂ ನಾನೇ, ದಾಹವುಳ್ಳವನಿಗೆ ಜೀವಜಲದ ಬುಗ್ಗಿಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು, ನಾನು ಅವನಿಗೆ ದೇವರಾಗಿರುವೆನು. 7 ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವೆನು. ಹೌದು ಪ್ರೇರೆ, 8 ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದ್ದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ, ಇದು 2 ಮರಣವು ಎಂದು ನನಗೆ ಹೇಳಿತು. ಪ್ರಕಟಣೆ ಗ್ರಂಥ 21:1-8
ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 1ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ ನೋಡ್ತೇವೆ ಪ್ರಿಯರೆ. ಇದಕ್ಕೆ ಸಂಬಂಧವಾದ ಹಾಡನ್ನು ಹಾಡಿಕೊಂಡು ನಾವು ದೈವಿಕ ಆನಂದವನ್ನು ಅನುಭವಿಸೋಣ ಪ್ರಿಯರೆ. ಆ ಪರಲೋಕವನ್ನು ಸೇರುವ ಭಾಗ್ಯವನ್ನು ನಿಶ್ಚಿತಪಡಿಸಿಕೊಳ್ಳೋಣ, ಸಿದ್ಧವಾಗೋಣ ಯೇಸು ನಾಮದಲ್ಲಿ. ಹಾಡು ಪ್ರಿಯರೆ, ಆ ದಿವ್ಯ ನಗರ, ದೇವರ ದಿವ್ಯ ನಗರ, ಪವಿತ್ರ ಸಿಯೋನ್. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪವಿತ್ರ ಸಿಯೋನ್ ನಗರ, ಸ್ಥಿರವಾದ ಬುನಾದಿ ನೀನು, ಸಿಯೋನಿನೊಳಗೆ ಸ್ಥಿರವಾದ ಬುನಾದಿ ನೀನು. ನಿನ್ನ ಮೇಲೆ ನನ್ನ ಜೀವಿತವ ನಿರ್ಮಿಸುತ್ತೀರುವೆ ಯೇಸುವೆ, ನಿನ್ನ ಮೇಲೆ ನನ್ನ ಜೀವಿತವ ನಿರ್ಮಿಸುತ್ತೀರುವೆ. ಸಿಯೋನಿನೊಳಗೆ ಸ್ಥಿರವಾದ ಬುನಾದಿ ನೀನು, ನಿನ್ನ ಮೇಲೆ ಅದು ಪ್ರೇರೆ. ಸಿಯೋನಿನೊಳಗೆ ಸ್ಥಿರವಾದ ಬುನಾದಿಯಾಗಿದ್ದಾನೆ ಪ್ರಭು ಯೇಸು. ಆತನ ಮೇಲೆ ನಮ್ಮ ಆತ್ಮ ಸಂಬಂಧವಾದ ಜೀವಿತವನ್ನು ಕಟ್ಟೋಣ ಪ್ರೇರೆ. ವಾಕ್ಯದಿಂದ, ವಿಶ್ವಾಸದಿಂದ, ಪವಿತ್ರಾತ್ಮ ತುಂಬಿ ಸೂರ್ಯನು ಇಲ್ಲದ ಚಂದ್ರನು ಇಲ್ಲದ ಕತ್ತಲೆ ರಾತ್ರಿಗಳು ಇಲ್ಲವೇ ಇಲ್ಲದ ಸೂರ್ಯನು ಇಲ್ಲದ ಚಂದ್ರನು ಇಲ್ಲದ ಕತ್ತಲೆ ರಾತ್ರಿಗಳು ಇಲ್ಲವೇ ಇಲ್ಲದ ಆ ದಿವ್ಯ ನಗರದಿ ಕಾಂತಿಯನು ಹೊರಚಿಮ್ಮುತ್ತಿರುವೆಯ ನನ್ನೇ ಸಪ್ಪ. ಆ ದಿವ್ಯ ನಗರದಿ ಕಾಂತಿಗಳನ್ನು ಹೊರಚಿಮ್ಮುತ್ತಿರುವೆಯ ನನ್ನೇ ಸುವೆ. ಸಿಯೋನಿನೊಳಗೆ ಸ್ಥಿರವಾದ ಬುನಾದಿ ನೀನು, ಸಿಯೋನಿನಲ್ಲಿ ಸ್ಥಿರವಾದ ಬುನಾದಿ ನೀನು. ಸೂರ್ಯನಿಲ್ಲದ, ಚಂದ್ರನಿಲ್ಲದ, ಕತ್ತಲೆ ರಾತ್ರಿಗಳು ಇಲ್ಲವಿಲ್ಲದ ಆ ದಿವ್ಯ ನಗರದೊಳಗೆ ಕಾಂತಿಗಳನ್ನು ಹೊರ ಚಿಮ್ಮುತ್ತಿರುವನು ನಮ್ಮೆಲ್ಲರ ರಕ್ಷಕ ಸೃಷ್ಟಿಕರ್ತ ಯೇಸು ಕ್ರಿಸ್ತ. ಮರಣವಿಲ್ಲದ ದುಃಖ ಗೋಳಾಟವಿಲ್ಲದ ಕಷ್ಟಗಳಾಗಲಿ ಇಲ್ಲವೇ ಇಲ್ಲದ ಮರಣವಿಲ್ಲದ ದುಃಖ ಗೋಳಾಟ ಇಲ್ಲದ ಮೊದಲಿದ್ದದೆಲ್ಲ ಇಲ್ಲವೇ ಇಲ್ಲದ ಬಂಗಾರದ ಬೀದಿಯೊಳು ನಡೆಸುವೆಯ ನನ್ನೇ ಸಪ್ಪ. ಸುವರ್ಣ ಬೀದಿಯೊಳಗೆ ನಡೆಸುವೆಯ ನನ್ನೇ ಸುವೆ. ಸಿಯೋನಿನಲ್ಲಿ ಸ್ಥಿರವಾದ ಬುನಾದಿ ನೀನು, ಸಿಯೋನಿನೊಳಗೆ ಸ್ಥಿರವಾದ ಬುನಾದಿ ನೀನು. ಇನ್ನೊಮ್ಮೆ ಅದು ಪ್ರೇರೆ. ಇನ್ನು ಮರಣವಾಗಲಿ, ದುಃಖ ಗೋಳಾಟವಾಗಲಿ, ಕಷ್ಟ ಮೊದಲಿದ್ದದ್ದೆಲ್ಲ ಅಳಿದು ಹೋಗುತ್ತದೆ ಪ್ರಿಯರೇ ಅಂತ
ಪರಿಶುದ್ಧ ಯೆರೂಸಲೇಮ್ ದೇವಪುರಕ್ಕೆ ನಗರಕ್ಕೆ ನಾವೆಲ್ಲರೂ ಸೇರುವಂತೆ ಅನುಗ್ರಹಿಸಲಿ ಪ್ರಭು. ಕಳವಳವಿಲ್ಲದ ಕಣ್ಣೀರು ಇಲ್ಲದ ಹಸಿವೆ ನೀರಡಿಕೆ ಇಲ್ಲವೇ ಇಲ್ಲದ ಕಳವಳವಿಲ್ಲದ ಕಣ್ಣೀರು ಇಲ್ಲದ ಹಸಿವೆ ನೀರಡಿಕೆ ಇಲ್ಲವೇ ಇಲ್ಲದ ನಿನ್ನ ಶಾಶ್ವತ ರಾಜ್ಯಕ್ಕಾಗಿ ಸರಿ ಕೂಡಿಸುತ್ತಿರುವೆ ನನ್ನೇಸುವೆ ನಿನ್ನ ಶಾಶ್ವತ ರಾಜ್ಯಕ್ಕಾಗಿ ಸರಿಪಡಿಸುತ್ತಿರುವೆ ನನ್ನ ಯೇಸುವೆ ಸಿಯೋನಿನಲ್ಲಿ ಸ್ಥಿರವಾದ ಬುನಾದಿ ನೀನು ಸಿಯೋನಿನೊಳಗೆ ಸ್ಥಿರವಾದ ಬುನಾದಿ ನೀನು ಸಭೆ ಪ್ರತಿರೂಪವು ಪರಮ ಯೆರೂಶಲೇಮು ಸಭೆಯ ಪ್ರತಿರೂಪವು ಪರಮ ಯೆರೂಶಲೇಮು ಸೌಂದರ್ಯ ಸಿಯೋನಿನೊಳಗೆ ನಿನ್ನ ಮನೋಹರವಾದ ಮುಖವ ದರ್ಶಿಸುವೆ ಸೌಂದರ್ಯ ಸಿಯೋನಿನಲ್ಲಿ ಸಪ ನಿನ್ನ ಮನೋಹರವಾದ ಮುಖವ ದರ್ಶಿಸುವೆ ನಿನ್ನೊಂದಿಗೆ ನನ್ನ ನಿವಾಸವು ನಿತ್ಯವೂ ಆನಂದವೇ ನಿನ್ನೊಂದಿಗೆ ನನ್ನ ನಿವಾಸವು ನಿತ್ಯವೂ ಆನಂದವೇ ಆಮೆನ್. ಸಿಯೋನಿನಲ್ಲಿ ಸ್ಥಿರವಾದ ಬುನಾದಿ ನೀನು ಸಿಯೋನಿನೊಳಗೆ ಸ್ಥಿರವಾದ ಬುನಾದಿ ನೀನು ನಿನ್ನ ಮೇಲೆ ನನ್ನ ಜೀವಿತವ ನಿರ್ಮಿಸುತ್ತಿರುವೆ ಯೇಸುವೆ ನಿನ್ನ ಮೇಲೆ ನಮ್ಮ ಜೀವಿತವನ್ನು ಕಟ್ಟುತ್ತಿರುವೆವು ಪರಿಶುದ್ಧ ಪಟ್ಟಣದಲ್ಲಿ ಸ್ಥಿರವಾದ ಬುನಾದಿ ನೀನು ಸ್ಥಿರವಾದ ಬುನಾದಿ ನೀನು ನಮ್ಮ ಜೀವಿತವ ನಿರ್ಮಿಸುತ್ತಿರುವೆವು ನಿನ್ನ ಮೇಲೆ ನಮ್ಮ ಜೀವಿತವ ನಿರ್ಮಿಸುತ್ತಿರುವೆವು ಸಿಯೋನಿನಲ್ಲಿ ಸ್ಥಿರವಾದ ಬುನಾದಿ ನೀನು ಸ್ಥಿರವಾದ ಬುನಾದಿ ನೀನು ಆಮೇನ್. ಹೌದು ಪ್ರಿಯರೇ, ಆ ಪ್ರಭುವಿನ ದಿವ್ಯ ಹೊಸ ಯೆರೂಸಲೇಮ್ ಪರಲೋಕ ಪಟ್ಟಣದಲ್ಲಿ ಆ ಸಿಯೋನ್ ಶಿಖರದಲ್ಲಿ ಪ್ರಭು ಸ್ಥಿರವಾದ ಬುನಾದಿಯನ್ನು ಹಾಕಲು ನಮ್ಮನ್ನು ಕರೆದಿದ್ದಾನೆ. ಪ್ರಿಯರೇ, ಸೂರ್ಯನು ಚಂದ್ರನಿಲ್ಲದ ಕತ್ತಲೆ ರಾತ್ರಿಗಳು ಇಲ್ಲದ ಆ ದಿವ್ಯ ದೇವರ ನಗರದಲ್ಲಿ ಕಾಂತಿಗಳನ್ನು ಪ್ರಸರಿಸುತ್ತಾ ಹೊರಪಡಿಸುತ್ತಾ ಇದ್ದಾನೆ ಪ್ರಿಯರೇ ಯೇಸು. ಆ ಕಣ್ಣೀರು, ಮರಣ, ದುಃಖ, ಗೋಳಾಟ ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಗುವಂತೆ ಮಾಡುವ ಆ ಬಂಗಾರದ ಬೀದಿಯೊಳಗೆ ನಮ್ಮನ್ನು ನಡೆಸುವ ಪ್ರಭುವಿಗೆ ಸ್ತೋತ್ರ. ಹೀಗೆ ಕಳವಳ, ಕಣ್ಣೀರು,
ಹಸಿವೆ ನೀರಡಿಕೆ ಇಲ್ಲದಂತೆ ಆ ಇರುವ ನಗರಕ್ಕೆ ಆ ಶಾಶ್ವತ ರಾಜ್ಯಕ್ಕಾಗಿ ನಮ್ಮನ್ನು ಸೇರಿಸಲು ಕರೆಯುತ್ತಿದ್ದಾನೆ ಪ್ರಿಯರೇ. ಈ ವಾಕ್ಯದ ಮೂಲಕ ನಾವೆಲ್ಲರೂ ಸಿದ್ಧರಾಗುವಂತೆ ಪ್ರಭು ಅನುಗ್ರಹಿಸಲಿ. ಹಾಗೂ ದೇವರ ಮಕ್ಕಳ ಒಂದು ಗುಂಪು ಅಥವಾ ಸಭೆ ಆ ಪರಮ ದೇವರ ಪಟ್ಟಣವಾಗಿರುವ ಯೆರೂಸಲೇಮಿಗೆ ಸೂಚನೆ ಪ್ರಿಯರೇ. ಹಾಗೂ ಸೌಂದರ್ಯ ಸಿಯನಿನೊಳಗೆ ಪ್ರಭುವಿನ ಮನೋಹರ ಮುಖವನ್ನು ದರ್ಶಿಸುತ್ತಾ ಆತನೊಂದಿಗೆ ನಿವಾಸ ಮಾಡುತ್ತಾ ಆನಂದಗೊಳ್ಳುವ ಸಮಯ ಪ್ರೇರೆ. ಆ ಸಿಯೋನಲ್ಲಿ ಸ್ಥಿರವಾದ ಬುನಾದಿ ಹಾಕೋಣ, ಅದರ ಮೇಲೆ ನಮ್ಮ ಜೀವಿತವನ್ನು ನಿರ್ಮಿಸೋಣ ಪ್ರೇರೆ. ನಾವು ಹಿಂದೆ ಹೇಳಿದಂತೆ ಸಿಯೋನ್ ಅಂದರೆ ಪ್ರಭುವಿನ ಯೇಸುವಿನ ತಾಯಿಗೆ ಸೂಚನೆ ಆಗಿದೆ ಪ್ರೇರೆ. ಯೆಶಾಯ ಪ್ರವಾದಿ ಗ್ರಂಥ 49 ಅಧ್ಯಾಯ. ಸಿಯೋನ್ ಎಂಬ ತಾಯಿ ತಾನು ಕಳೆದುಕೊಂಡ ಮಕ್ಕಳ ಪುನರಾಗಮನ. ಹೌದು ಪ್ರಿಯರೇ, ಅದೇ ಅದರಲ್ಲಿ ಬರೆಯಲ್ಪಟ್ಟಿದೆ. ನಿನ್ನನ್ನು ಹಾಳು ಮಾಡಿದವರು ನಿನ್ನೊಳಗಿನಿಂದ ಹೊರಟು ಹೋಗುವರು, ಆದರೆ ನಿನ್ನನ್ನು ಕಟ್ಟುವ ಮಕ್ಕಳು ಬರುತ್ತಿದ್ದಾರೆ. ಹೌದು ಪ್ರಿಯರೇ, ಯೇಸು ಹೇಳಿದ್ದಾನೆ ಒಂದು ಕಡೆಗೆ, ಸ್ವರ್ಗ ಸಾಮ್ರಾಜ್ಯ ಹಬ್ಬದೂಟದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಿಕ್ಕುಗಳಿಂದ ಅನೇಕ ಜನರು ಬರುತ್ತಾರೆ ಹಬ್ಬದೂಟದಲ್ಲಿ ಭಾಗವಹಿಸಲು, ಔತಣ ಊಟ ಮಾಡಲು. ಆದರೆ ಅದೇ ರಾಜ್ಯದ ಪ್ರಜೆಗಳನ್ನು ಹೊರಗಿನ ಕತ್ತಲೆಗೆ ದಬ್ಬಲಾಗುವುದು. ಹೌದು ಪ್ರಿಯರೇ, ಯೇಸು ಬರುವಾಗ ಕೂಡ ಮಕ್ಕಂಡಿರುವಾಗ ಕೆಲವರು ಮಲಗಿರುತ್ತಾರೆ, ಒಬ್ಬರು ತೆಗೆದುಕೊಳ್ಳಲಾಗುತ್ತದೆ, ಒಬ್ಬರು ಬಿಡಲಾಗುತ್ತದೆ. ಹಾಗೂ ಇಬ್ಬರು ಹೊಲದಲ್ಲಿರುವಾಗ ಒಬ್ಬರನ್ನು ಎತ್ತಿಕೊಳ್ಳಲಾಗುತ್ತದೆ. ಇಬ್ಬರು ಸ್ತ್ರೀಯರು ಬೀಸುವ ಕಲ್ಲಿನಲ್ಲಿ ಬೀಸುವಾಗ ಒಬ್ಬಾಕೆಯನ್ನು ಎತ್ತಿಕೊಳ್ಳಲಾಗುತ್ತದೆ. ಹೌದು ಪ್ರಿಯರೇ, ಇಲ್ಲಿ ಚರ್ಚಿನಲ್ಲಿ ಆರಾಧಿಸ್ತಿರುವಾಗ ಪ್ರಾರ್ಥಿಸ್ತಿರುವಾಗ ಎಂದು ಹೇಳುತ್ತಿಲ್ಲ, ಆದರೆ ನಡತೆಯಲ್ಲಿ ನಡೆದುಕೊಳ್ಳುತ್ತಿರುವಾಗ ನಿಮ್ಮ ಬೆಳಕು ಕ್ರಿಯೆಯ ಮೂಲಕ ಜನರ ಮುಂದೆ ಪ್ರಕಾಶಿಸಲಿ. ಹೀಗೆ ಪರಲೋಕದಲ್ಲಿರುವ ತಂದೆ ನಿಮ್ಮನ್ನು ಪರಲೋಕದಲ್ಲಿರುವ ತಂದೆಯನ್ನು ಕೊಂಡಾಡುತ್ತಾರೆ ಪ್ರೇರಿ. ಅಂದರೆ ವಿಶ್ವಾಸ ಕ್ರಿಯೆಗಳಲ್ಲಿ ಪ್ರತ್ಯಕ್ಷವಾಗಬೇಕೆಂದು ಅರ್ಥ ಪ್ರೇರಿ. ಹೀಗೆ ನಾವು ವಾಕ್ಯವನ್ನು ಆಲಿಸಲು ಸಿದ್ಧರಾಗೋಣ ಪ್ರೇರಿ. ನಿಮ್ಮಲ್ಲಿರುವ ಕ್ರಿಸ್ತನೇ ಉತ್ತರ, ನಮ್ಮಲ್ಲಿರುವ ಕ್ರಿಸ್ತನೇ ಉತ್ತರ ಪ್ರೇರಿ ಎಲ್ಲ ಪರಿಸ್ಥಿತಿಗಳಿಗೆ. ನಾವು ಪವಿತ್ರ ಗ್ರಂಥದಲ್ಲಿ ನೋಡುವುದಾದರೆ ರೋಮಾ ಪತ್ರಿಕೆ 8:10 ರೋಮನ್ಸ್ ಚಾಪ್ಟರ್ 8:10 ಇಲ್ಲಿ ನೋಡುವುದಾದರೆ, ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವಸ್ವರೂಪವಾಗಿದೆ. ಏನ್ ಪ್ರೇರಿ ಇನ್ನೊಂದು ಸಾರಿ, ಯೇಸು ಕ್ರಿಸ್ತನು ನಮ್ಮಲ್ಲಿದ್ದರೆ, ಪ್ರಭು ನಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿರುತ್ತದೆ. ಅಂದರೆ ಪ್ರಭು ನಮ್ಮಲ್ಲಿದ್ದರೆ ಪಾಪ ಮಾಡುವುದಕ್ಕೆ ಬಿಡುವುದಿಲ್ಲ, ನಾವು ಮಾಡುವುದಿಲ್ಲ. ಪಾಪ ಮಾಡುವುದನ್ನು ಬಿಡುತ್ತೇವೆ ಎಂದಾಗಲೇ ಪ್ರಭು ನಮ್ಮೊಳಗೆ ಬರುತ್ತಾನೆಂದ ಅರ್ಥ. ನಾವು ಇನ್ನೂ ಪಾಪ ಮಾಡುತ್ತಲೇ ಇದ್ದರೆ ಪ್ರಭುವನ್ನು ಕರೆದರೆ ಬರುವುದಿಲ್ಲ, ಆತನ ಆತ್ಮದ ಮೂಲಕ ಬರ್ತಾನೆ ಪ್ರೇರಿ. ಹೀಗೆ ಕ್ರಿಸ್ತ ನಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವಸ್ವರೂಪವಾಗಿದೆ. ಅಂದರೆ ಪ್ರಭು ನಮ್ಮಲ್ಲಿರುವುದರಿಂದ, ನೀತಿವಂತ ದೇವಕುಮಾರ್ ನಮ್ಮಲ್ಲಿರುವುದರಿಂದ, ಆತನ ಆತ್ಮ ನಮ್ಮಲ್ಲಿರುವುದರಿಂದ ಆತ್ಮ ಜೀವ ಸ್ವರೂಪವಾಗಿದೆ ಪ್ರೇರಿ. ಅದಕ್ಕೆ ಅಂತೀವಿಲ್ಲ, ಹೀಗೆ ಆತ್ಮ ಬಲಶಾಲಿ ಆಗಿರುವುದರಿಂದ ದೇಹವು ಕೂಡ ಕಂಗೊಳಿಸುವಂಥದ್ದು. ಹೀಗೆ ನೀವು ಕ್ರಿಸ್ತನಿಗೆ, ನಾವು ಈ ಅಂಶದಲ್ಲಿ ನೋಡುವುದಾದರೆ ಮುಂದೆ ನಾವು ಕ್ರಿಸ್ತನಿಗೆ ನಮ್ಮ ಹೃದಯವನ್ನು ನೀಡುವ ಮೊದಲು ನಿಮ್ಮ ಜೀವನ ಹೇಗಿತ್ತು ಎಂಬುದು ಮುಖ್ಯವಲ್ಲ. ಹೌದು ಪ್ರೇರಿ, ಹಳೆಯ ಬಲಹೀನತೆ, ಅನಾರೋಗ್ಯ, ಬಡ ಮತ್ತು ಕಷ್ಟದಲ್ಲಿರುವ ನೀನು ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಇವುಗಳಲ್ಲಿ ಮರಣ ಹೊಂದಿರುವೆ. ಯಾವುಗಳಲ್ಲಿ? ಕ್ರಿಸ್ತನಲ್ಲಿ ನೀನು ಹೃದಯ ನೀಡುವ ಮೊದಲು ನಿನ್ನ ಜೀವನ ಹೇಗಿತ್ತು ಅದು ಮುಖ್ಯ ಅಲ್ಲ. ಹಳೆಯ ಬಲಹೀನತೆ, ಅನಾರೋಗ್ಯ, ಬಡತನ ಮತ್ತು ಕಷ್ಟ ಇವು ಮುಖ್ಯ ಅಲ್ಲ. ನೀನು ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಇವೆಲ್ಲವುಗಳಲ್ಲಿ ಮರಣ ಹೊಂದಿರುವೆ ವಿಶ್ವಾಸ ಇಟ್ಟಾಗ, ಆತನನ್ನು ಅನುಸರಿಸುವಾಗ. ಹೀಗೆ ಆತನು ಪುನರುತ್ಥಾನಗೊಂಡಾಗ ನೀವು ಹೊಸದಾಗಿ ಜೀವಂತವಾಗಿ ಎದ್ದು ಬಂದಿದ್ದೀರಿ. ಆದ್ದರಿಂದ ಇನ್ನು ಮುಂದೆ ಶಾರೀರಿಕವಾಗಿ ನೋಡಬೇಡಿ, ಆತ್ಮನ ಪರಿಶುದ್ಧಾತ್ಮನ ಮೂಲಕ ನೋಡಿರಿ, ಯೇಸುವಿನ ಆತ್ಮನ ಮೂಲಕ ನೋಡಿರಿ. ಈಗ ನೀವು ಕ್ರಿಸ್ತನಲ್ಲಿದ್ದೀರಿ ಮತ್ತು ಕ್ರಿಸ್ತನು ನಿಮ್ಮಲ್ಲಿದ್ದಾನೆ. ನಿಮ್ಮ ಜೀವನದಲ್ಲಿ ಕೃಪೆ,
ಸಂಪೂರ್ಣತೆ ಪರಿಪೂರ್ಣತೆ ಯಶಸ್ಸು ಮತ್ತು ಸಮೃದ್ಧಿಯನ್ನು ಖಾತರಿಪಡಿಸಲಾಗಿದೆ ಪ್ರೇರೆ ರುಜುಪಡಿಸಲಾಗಿದೆ ಕ್ರಿಸ್ತನ ಮೂಲಕ. ಪವಿತ್ರ ಗ್ರಂಥ ಬೈಬಲ್ ಸತ್ಯವೇದ ಹೇಳುತ್ತದೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಕೊಲಸೆಯವರಿಗೆ ಬರೆದ ಪತ್ರಿಕೆ 1:27 ಕ್ರಿಸ್ತನು ನಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ ಈ ಕೃಪೆ ಸಂಪೂರ್ಣತೆ ಪರಿಪೂರ್ಣತೆ ಯಶಸ್ಸು ಸಮೃದ್ಧಿಗೆ ರುಜು ಪ್ರೇರೆ. ಹೀಗೆ ನಮ್ಮೆಲ್ಲರ ಜೀವನದಲ್ಲಿ ಏನು ಕಳೆದುಕೊಂಡಿಲ್ಲ, ನಿಮ್ಮ ಜೀವನದಲ್ಲಿ ಏನೂ ಕಳೆದುಕೊಂಡಿಲ್ಲ ಎಂಬ ಭರವಸೆ ನಿಮ್ಮಲ್ಲಿರುವ ಕ್ರಿಸ್ತನದು. ಯಾರೋ ಹೇಳಬಹುದು ಏನೆಂದು, ಆದರೆ ನೀನು ಕ್ರಿಸ್ತನಿಗೆ ನಿನ್ನ ಜೀವನವನ್ನು ಕೊಟ್ಟಿದ್ದೀ ಎಂದು, ಕ್ರಿಸ್ತನು ನಿನ್ನಲ್ಲಿ ಈಗ ಇದ್ದಾನೆ ಆದ್ದರಿಂದ ನಾನು ಕುರುಡನಲ್ಲ ಎಂದು ಹೇಳಬೇಕು ಪ್ರಿಯ ದೇವರ ಮಗುವೆ. ಯಾರು ಏನೇ ಹೇಳಲಿ, ಆದರೆ ನೀನು ನಾನು ಕ್ರಿಸ್ತನಿಗೆ ನನ್ನ ಜೀವನವನ್ನು ಕೊಟ್ಟಿದ್ದೇನೆ, ಕ್ರಿಸ್ತನು ಈಗ ನನ್ನಲ್ಲಿದ್ದಾನೆ, ಆದರೆ ನಾನು ಕುರುಡನಾಗಿದ್ದೇನೆ ಅಥವಾ ನಾನು ಇನ್ನೂ ಅಂಗವಿಕಲನಾಗಿದ್ದೇನೆ ಎಂದು ಹೇಳುವುದಾದರೆ ಕ್ರಿಸ್ತ ನಮ್ಮಲ್ಲಿಲ್ಲ. ನಾನು ಕುರುಡನಲ್ಲ, ಅಂಗವಿಕಲನಲ್ಲ, ನನಗಾಗಿ ನಿಮಗಾಗಿ ನನ್ನ ಬಳಿ ಒಂದು ಸುದ್ದಿ ಇದೆ. ಏನೆಂದರೆ ಆ ಕ್ರಿಸ್ತ ಯೇಸು ನಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ ಎಂಬುದು. ಅದು ಪ್ರೇರೆ ಅಂತ ಕ್ರಿಸ್ತನಲ್ಲಿರುವ ನಂಬಿಕೆ, ಆ ಕೃಪೆ, ಸಂಪೂರ್ಣತೆ ನಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತದೆ ಪ್ರೇರೆ. ಅಪೊಸ್ತಲರ ಕೃತ್ಯಗಳು 9 ನೋಡುತ್ತೇವೆ. 9 ಅಪೊಸ್ತಲ ಕಾರ್ಯ 9 ಪೇತ್ರನು ಸಭೆಗಳಿಗೆ ಸುವಾರ್ತೆ ಸಾರಲು ಭೇಟಿ ನೀಡಿದನು ಮತ್ತು ಲುದ್ದ ಎಂಬ ಸ್ಥಳಕ್ಕೆ ಬಂದನು. ಅಲ್ಲಿ 8 ಕಾಲ ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದ ಐನೇಯ ಎಂಬ ವ್ಯಕ್ತಿಯನ್ನು ಆ ಪೇತ್ರನು ಭೇಟಿಯಾಗುತ್ತಾನೆ. ಐನೇಯನೆಂಬ ವ್ಯಕ್ತಿ ಕ್ರೈಸ್ತನಾಗಿದ್ದರೂ ಅವನು ಇನ್ನೂ ಪಾರ್ಶ್ವವಾಯಿಗೆ ಒಳಗಾಗಿದ್ದ. ಇದನ್ನು ಊಹಿಸಿ ಪೇತ್ರ ಅವನಿಗೆ ಹೇಳಿದ್ದು, ಐನೇಯನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಿದನು. ಕೂಡಲೇ ಅವನು ಎದ್ದು ಅವನು ಸಂಪೂರ್ಣವಾಗಿ ಗುಣ ಹೊಂದಿ ಹಾಸಿಗೆಯಿಂದ ಎದ್ದನು, ಸಂಪೂರ್ಣವಾಗಿ ಚೇತರಿಸಿಕೊಂಡನು ಎಂದು ಪವಿತ್ರ ಗ್ರಂಥ ಬೈಬಲ್ ಸತ್ಯವೇದ ಹೇಳುತ್ತದೆ. ಅಪೊಸ್ತಲರ ಕಾರ್ಯಗಳು Acts 9:34 ಅಪೊಸ್ತಲರ ಕೃತ್ಯಗಳು 9:34 ನೋಡುತ್ತೇವೆ. ಹೀಗೆ ನಿಮ್ಮೊಳಗೆ ಕ್ರಿಸ್ತನಿದ್ದರೆ ಅಲ್ಲಿ ಪಾರ್ಶ್ವವಾಯುವಿನ ಅಂತ್ಯ, ಅದು ಕುರುಡುತನ ಪ್ರೇರೆ. ನಾವು ನಮ್ಮೊಳಗೆ ಕ್ರಿಸ್ತನ ಇಲ್ಲದಿದ್ದರೆ ಕುರುಡುತನ ಅನುಭವಿಸ್ತೀವಿ, ಆತ್ಮಿಕ ಕುರುಡುತನ. ನಮ್ಮೊಳಗೆ ಕ್ರಿಸ್ತನಿದ್ದರೆ ಪಾರ್ಶ್ವವಾಯುವಾಗಲಿ ಇನ್ನಿತರ ಮರಣಾಂತಿಕ ರೋಗವಾಗಲಿ ಅದರ ಅಂತ್ಯವಾಗುತ್ತದೆ ಎಂದು ಪವಿತ್ರ ಗ್ರಂಥ ವಿಶ್ವಾಸ ಮೂಡಿಸುತ್ತದೆ ಪ್ರೇರೆ, ಪರಿಶುದ್ಧಾತ್ಮನ ಮೂಲಕ. ಅದು ಕುರುಡುತನ, ಕಿವುಡುತನ, ಯಾವುದೇ ರೀತಿಯ ಅನಾರೋಗ್ಯ ಅಥವಾ ರೋಗ, ವೈಫಲ್ಯ ಮತ್ತು ಸಾವಿನ ಅಂತ್ಯವಿರಲಿ, ಅದು ಅಂತ್ಯವಾಗುತ್ತದೆ ಪ್ರೇರೆ. ನಮ್ಮೊಳಗೆ ಕ್ರಿಸ್ತನಿದ್ದರೆ ಅದು ಕುರುಡುತನವಾಗಿರ್ಬೋದು, ಕಿವುಡುತನ ಆಗಿರ್ಬೋದು, ಯಾವುದೇ ರೀತಿಯ ಅನಾರೋಗ್ಯ ಆಗಿರ್ಬೋದು, ರೋಗ ವೈಫಲ್ಯ ಮತ್ತು ಸಾವಿನ ಅಂತ್ಯವಿರ್ಬೋದು, ಕುಟುಂಬ ಪರಿಸ್ಥಿತಿಗಳು ಬಿಕ್ಕಟ್ಟು ಇರ್ಬೋದು, ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಎಲ್ಲದರ ಅಂತ್ಯವಾಗುತ್ತದೆ. ಕಾರಣ ನಿಮ್ಮಲ್ಲಿರುವ ಕ್ರಿಸ್ತನೇ ಉತ್ತರ. ಕ್ರಿಸ್ತನ್ ನಮ್ಮಲ್ಲಿ ಬರುವುದು ಹೇಗೆ? ಪಾಪದ ದೆಸೆಗೆ ನಾವು ಸಾಯಬೇಕು ಪ್ರೇರೆ. ಶರೀರದ ಕ್ರಿಯೆಗಳನ್ನು ಶಿಲುಬೆಗೆ ಹಾಕಿದಾಗ ನಾವು ದೇವರ ಪಾಲಿಗೆ ಜೀವಿಸುತ್ತೇವೆ. ಹೌದು ಪ್ರೇರೆ. ಹೀಗೆ ದೇಹವು ಪಾಪದ ದೆಸೆಯಿಂದ ಸತ್ತರೂ ಆತ್ಮವು ನೀತಿಯ ದೇವಕುಮಾರನ ದೆಸೆಯಿಂದ ಜೀವಸ್ವರೂಪವಾಗುತ್ತದೆ. ಹೀಗೆ ದೇವರಿಗೆ ಮಹಿಮೆಯಾಗಲಿ ಪ್ರೇರೆ. ಹಾಲೆಲೂಯ್ಯ. ಇಂಥ ಮಹಾಕಾರ್ಯ ಮಾಡುವ ಪ್ರಭುವಿಗೆ, ಪ್ರಭುವೇ ನಮ್ಮಲ್ಲಿ ಬನ್ನಿರಿ, ಕ್ರಿಸ್ತನೇ ನಮ್ಮಲ್ಲಿ ವಾಸ ಮಾಡಿರಿ, ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿರಿ. ಇಂಥ ಮಹಾಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರವಾಗಲಿ. ಹೀಗೆ ನಿಮ್ಮಲ್ಲಿರುವ ಕ್ರಿಸ್ತನೇ ಇದಕ್ಕೆ ಉತ್ತರವಾಗಿದ್ದಾನೆ ಪ್ರಿಯ ದೇವರ ಮಕ್ಕಳೇ. ಪ್ರಭುವಿಗೆ ಅಮೂಲ್ಯರೇ, ಘನ್ಯವಂತರೇ. ನಿಮ್ಮಲ್ಲಿರುವ ಕ್ರಿಸ್ತನೇ ಎಲ್ಲದಕ್ಕೂ ಉತ್ತರವಾಗಿದ್ದಾನೆ. ನಮ್ಮ ಮುಖ್ಯ ವಾಕ್ಯವನ್ನು ನೋಡಿಕೊಂಡೆವು. ಏನೆಂದರೆ ಆ ವಾಕ್ಯವು, ಆದರೆ
ಕ್ರಿಸ್ತನು ನಿಮ್ಮಲ್ಲಿದ್ದರೆ, ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವಸ್ವರೂಪವಾಗಿದೆ. ಕ್ರಿಸ್ತನು ನಿಮ್ಮಲ್ಲಿದ್ದರೆ ನೀವು ಅಸ್ತಮಕ್ಕೆ ಏಕೆ ಅವಕಾಶ ಕೊಡುತ್ತೀರಿ? ಅಂದರೆ ಅನಾರೋಗ್ಯಕ್ಕೆ. ನೀವು ಧೈರ್ಯದಿಂದ ಘೋಷಿಸಬೇಕು. ಯಾವುದಕ್ಕೆ? ಆ ನಿರೀಕ್ಷೆ ಇಲ್ಲದ ಜೀವನಕ್ಕೆ ಧೈರ್ಯದಿಂದ ಘೋಷಿಸಬೇಕು. ಪ್ರೇರೆ ಪ್ರಭುವಿನಲ್ಲಿ ನಿರೀಕ್ಷೆ ಇದೆ, ನಂಬಿಕೆ ಇಟ್ಟಿದ್ದೇನೆ, ಪ್ರಭುವಿನಲ್ಲಿ ಪ್ರೀತಿ ಇಟ್ಟಿದ್ದೇನೆ, ಪ್ರಭುವಿನ ಪ್ರೀತಿ ನನ್ನೊಳಗೆ ಸುರಿಸಿದ್ದಾನೆ ಎಂದು ಘೋಷಿಸಬೇಕು. ಹೀಗೆ ಧೈರ್ಯದಿಂದ ಘೋಷಿಸಿದಾಗ ನಾನು ಅನಾರೋಗ್ಯ ಬಾಧೆಯನ್ನು ನಿರಾಕರಿಸುತ್ತೇನೆ ಎಂದು ಘೋಷಿಸಬೇಕು. ಹೀಗೆ ನಿಮ್ಮಲ್ಲಿ ಕ್ರಿಸ್ತನ ಜೀವನವನ್ನು ಸಹಿಸಿಕೊಳ್ಳುವಷ್ಟು ಸಾಂಕ್ರಾಮಿಕ ರೋಗಗಳು ಜಗತ್ತಿನಲ್ಲಿಲ್ಲ. ಏನು ಪ್ರೇರೆ? ನಿಮ್ಮಲ್ಲಿ ಕ್ರಿಸ್ತನ ಜೀವನವನ್ನು ಸಹಿಸಿಕೊಳ್ಳುವಷ್ಟು, ಅಂದರೆ ಆ ಸಾಂಕ್ರಾಮಿಕ ರೋಗಗಳು ಬಂದರೆ ನೀವು ಆ ರೋಗವನ್ನು ಸಹಿಸಿಕೊಳ್ಳುವುದಲ್ಲ, ಅವು ನಿಮ್ಮಲ್ಲಿರುವ ಕ್ರಿಸ್ತನನ್ನು ಸಹಿಸಿಕೊಳ್ಳುವುದಿಲ್ಲ. ನೀವು ಆತನಿಂದ ರಕ್ಷಿಸಲ್ಪಟ್ಟವರಾಗಿದ್ದೀರಿ. ಅದು ನಿಮ್ಮೊಳಗೆ ಬರುವುದಾದರೆ ಅವುಗಳಿಗೆ ರೋಗ ಬಂದಂತೆ ಅವೇ ಸಾಯುತ್ತವೆ ಎಂದರ್ಥ. ಹೌದು ಪ್ರೇರೆ, ನನ್ನಲ್ಲಿ ಸಂಶಯ ಪಡೆದವನೇ ಭಾಗ್ಯವಂತನು. ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಯೇಸುವಿನಲ್ಲಿ ವಿಶ್ವಾಸ ಇಡೋಣ ಪ್ರೇರೆ. ಆತನು ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆತ್ತುತ್ತಾನೆ. ವಿನಯಶೀಲರಾಗಿರೋಣ, ತಕ್ಕ ಕಾಲದಲ್ಲಿ ಮೇಲಕ್ಕೆತ್ತುತ್ತಾನೆ. ದೀನ ಭಾವದವರಾಗಿರೋಣ ಪ್ರೇರೆ. ಸಮೃದ್ಧಿಯಾದ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಪವಿತ್ರಾತ್ಮ ವರಫಲ ಆಗಲಿ, ಜಯ ಜೀವಿತವಾಗಲಿ ಪರಿಶುದ್ಧಾತ್ಮನಿಂದ. ಹೀಗೆ ನೀವು ರಕ್ಷಿಸಲ್ಪಟ್ಟಿದ್ದೀರಿ ಪ್ರೇರೆ. ಎಲ್ಲ ಸಾಂಕ್ರಾಮಿಕ ರೋಗಗಳು ಕೂಡ ನಿಮಗೆ ಎದುರುತ್ತವೆ ಎಂದು ಅರ್ಥ. ಪ್ರಭು ಹೇಳಿದ್ದರಲ್ಲಿ ಆಶ್ಚರ್ಯವೇನಿಲ್ಲ. ಏನೆಂದು? ಯಾವುದೂ ನಿಮ್ಮನ್ನು ನೋಯಿಸುವುದಿಲ್ಲ, ಅಪಾಯ ಮಾಡುವುದಿಲ್ಲ, ಹಾನಿ ಮಾಡುವುದಿಲ್ಲ. ಲೂಕನ ಸುವಾರ್ತೆ 10:19. ಹೀಗೆ ನಿಮ್ಮ ಜೀವನವು ಪರಿಶುದ್ಧವಾದದ್ದು. ಕ್ರಿಸ್ತನು ನಿನಗೆ ನೀಡಿದ ಜೀವನವನ್ನು ನೀನು ಜೀವಿಸಲು ಹೊರಡಬೇಕಾಗಿದೆ ಪ್ರೇರೆ. ಹೀಗೆ ಪ್ರಾರ್ಥಿಸು. ಮತ್ತು ಆತನು ಸ್ವಾಮಿ ಯೇಸು ನಿನ್ನನ್ನು ಕರೆದದ್ದು ಎಲ್ಲವೂ ನೀನಾಗಲಿ ಎಂದು ತಿಳಿಸಲು, ಇದನ್ನು ಗ್ರಹಿಸಲು ನಿನ್ನ ಮನಸ್ಸನ್ನು ರೂಪಿಸು. ಹೌದು ಪ್ರೇರೆ, ಅಂತ ಮನಸ್ಸು, ಗ್ರಹಿಸುವ ಮನಸ್ಸು, ಪ್ರಭುವಿನ ಮನಸ್ಸು ನಮ್ಮಲ್ಲಿದ್ದುಕೊಂಡು ಎಲ್ಲದಕ್ಕೂ ಆಯುಧವಾಗಿರಲಿ, ಉತ್ತರವಾಗಿರಲಿ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಿ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ. ಒಂದು ಅರಿಕೆ ತುಂಬಿದ, ಘೋಷಣೆ ತುಂಬಿದ ಪ್ರಾರ್ಥನೆ. ಯಾವುದಕ್ಕಾಗಿ ಹೇಗೆ ಪ್ರಾರ್ಥಿಸಬೇಕೆಂದು ನಾವು ಅರಿತವರಲ್ಲ. ದೇವರ ಆತ್ಮನೇ, ಪರಿಶುದ್ಧ ಆತ್ಮನೇ, ರೋಮಾಪತ್ರಿಕೆ 8:10 ನುಡಿದಿರುವಂತೆ ದೇವರ ಆತ್ಮನೇ ನಮ್ಮೊಳಗಿದ್ದು ಅಪ್ಪಾ ತಂದೆಯೇ ಎಂದು ಮೊರೆಯಿಡುವುದರ ಮೂಲಕ ನಮಗೆ ಅವಶ್ಯಕವಾಗಿರುವುದನ್ನು ತಂದೆಯಿಂದ ದಯಪಾಲಿಸಿಕೊಡುತ್ತಾನೆ, ಯೇಸುವಿನಿಂದ ದಯಪಾಲಿಸಿಕೊಡುತ್ತಾನೆ ಅಂತ ಪವಿತ್ರಾತ್ಮಭರಿತ ಪ್ರಾರ್ಥನೆ, ಪ್ರಭಾವ ತುಂಬಿದ ಪ್ರಾರ್ಥನೆ, ಬೇಗನೆ ಉತ್ತರ ಬರುವ ಪ್ರಾರ್ಥನೆ, ದೈವಿಕ ಪ್ರಾರ್ಥನೆ, ದೇವರ ಮಗುವಿನ ಮಕ್ಕಳ ಪ್ರಾರ್ಥನೆ ಮಾಡೋಣ ಪ್ರೇರಿ ಅಂತ ಕೃಪೆ ಪ್ರಭು ಪ್ರಾರ್ಥನೆಯಲ್ಲಿ ನಮ್ಮೆಲ್ಲರಿಗೆ ದಯಪಾಲಿಸಲಿ. ಹೀಗೆ ನಮ್ಮ ದೇಹ ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ದೇವರ ಆತ್ಮದ ದೆಸೆಯಿಂದ ನೀತಿವಂತವಾಗಿ ಜೀವಸ್ವರೂಪವಾಗಿ ಮಾರ್ಪಡಲಿ ಅಂತ ಉತ್ತರವಾಗಿರುವ ಕ್ರಿಸ್ತನು ನಮ್ಮೆಲ್ಲರಲ್ಲಿ ವಾಸಿಸಲಿ. ಸಮೃದ್ಧಿಯಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತೆ ಅನುಗ್ರಹಿಸಲಿ ಪ್ರಭು. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಿ ಘೋಷಣೆಯೊಂದಿಗೆ. ತಂದೆಯೇ, ಕ್ರಿಸ್ತನು ನನ್ನಲ್ಲಿದ್ದಾನೆ. ನನ್ನ ಪ್ರತಿಯೊಂದು ಸತ್ಯಗಳಲ್ಲಿಯೂ, ಸತ್ವಗಳಲ್ಲಿಯೂ, ಅಂಗಗಳಲ್ಲಿಯೂ, ನನ್ನ ದೇಹದ ಪ್ರತಿಯೊಂದು ಮೂಳೆಯಲ್ಲೂ ಮತ್ತು ನನ್ನ ರಕ್ತದ ಪ್ರತಿಯೊಂದು ಜೀವಕೋಶದಲ್ಲೂ ನಾನು ವಿಜಯದಲ್ಲಿ ಮತ್ತು ಕೃಪೆಯಲ್ಲಿ ನಡೆಯುತ್ತೇನೆ. ನಾನು ವಾಕ್ಯ ಕೇಳುತ್ತಿರುವ, ಪ್ರಾರ್ಥನೆ ಮಾಡುತ್ತಿರುವ ಎಲ್ಲ ಮಕ್ಕಳು ಯಶಸ್ವಿಯಾಗಿದ್ದೇವೆ. ನಾವು ವಿಜಯಶಾಲಿಗಳಾಗಿದ್ದೇವೆ. ಏಕೆಂದರೆ ಜಗತ್ತಿನಲ್ಲಿರುವವನಿಗಿಂತ, ಅದೃಷ್ಟ ಸಹಿತನಿಗಿಂತ ನಮ್ಮೆಲ್ಲರಲ್ಲಿ, ನನ್ನಲ್ಲಿ ಇರುವಾತನೇ ಯೇಸು ಕ್ರಿಸ್ತನೇ, ಪರಿಶುದ್ಧಾತ್ಮನೇ, ತಂದೆ ದೇವರೇ, ನೀನೇ ದೊಡ್ಡಾತನಾಗಿದ್ದೀರಿ. ಯೇಸಪ್ಪ ಸ್ತೋತ್ರ. ಅದಕ್ಕಾಗಿ ನಾವು ಎಲ್ಲ ಕೆಟ್ಟದ್ದರಿಂದ ರಕ್ಷಿಸಲ್ಪಟ್ಟಿದ್ದೇವೆ. ಅದಕ್ಕಾಗಿ ಸ್ತೋತ್ರ. ಅನಾರೋಗ್ಯವಾಗಿರ್ಬೋದು, ಕತ್ತಲೆ ಶಕ್ತಿಗಳ ಮೇಲೆ ಜಯ ಹೊಂದಿದ್ದೇವೆ ತಂದೆ. ಅದಕ್ಕಾಗಿ ಸ್ತೋತ್ರ. ಏಕೆಂದರೆ ನಾನು ಕ್ರಿಸ್ತನಲ್ಲಿದ್ದೇವೆ, ಕ್ರಿಸ್ತನಲ್ಲಿದ್ದೇನೆ ಮತ್ತು ಕ್ರಿಸ್ತ ಯೇಸು ನಮ್ಮಲ್ಲಿ ಇದ್ದಾನೆ. ಹೀಗೆ ಹಳೆಯದೆಲ್ಲ ಅಳಿದು ಹೋಗಿ ಹೊಸದಿದೋ ಜನ್ಮ ತಳೆದಿದೆ. ಮರಣ ಇಲ್ಲ, ದುಃಖ ಇಲ್ಲ, ಗೋಳಾಟ ಇಲ್ಲ,